ಆತ್ಮೀಯ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಭಕ್ತರಿಗೆ ಇಂದು ಹುಣ್ಣಿಮೆಯ ದಿನ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನಾನು ಪ್ರಕಾಶ್ ಪ ಹುಗಾರ್ ಶಿಕ್ಷಕರು ಕವಿಗಳು ನವಲಗುಂದ ಹಾಗೂ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಭಕ್ತಿ ಗೀತೆಗಳ ರಚನೆಕಾರರು ಹಾಗೂ ರಾಮಲಿಂಗ ಕಾಮಣ್ಣ ನವಲಗುಂದ ಯೂಟ್ಯೂಬ್ ಚಾನೆಲ್ ನಿರ್ಮಾಪಕರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇಂದಿನ ದಿನ ಹುಣ್ಣಿಮೆ ಆಗಿದ್ದರಿಂದ ಇಂದು ಮತ್ತು ನಾಳೆ ಅಂದರೆ ಮೊನ್ನೆ ಮಂಗಳವಾರದಿಂದಲೇ ಈ ದೇವರ ದರ್ಶನ ಪ್ರಾರಂಭವಾಗಿದೆ ನಾಳೆ ಶನಿವಾರ ಸಾಯಂಕಾಲವರೆಗೂ ಈ ದೇವರ ದರ್ಶನ ಭಾಗ್ಯ ಲಭ್ಯವಿರುತ್ತದೆ ನಿನ್ನೆ ಇಂದಲೂ ಅಪಾರ ಭಕ್ತ ಜನಸಂಖ್ಯೆ ಈ ಒಂದು ದೇವರ ದರ್ಶನಕ್ಕೆ ಬರ್ತಾ ಇದ್ದಾರೆ ಇವತ್ತು ಹುಣ್ಣಿಮೆ ಇರುವುದರಿಂದ ಬಹಳಷ್ಟು ಜನಸಂಖ್ಯೆ ಭಕ್ತ ಜನಸಂಖ್ಯೆ ಬರುವ ನಿರೀಕ್ಷೆ ಇದೆ ನಿನ್ನೆ ಇಡೀ ರಾತ್ರಿ ಬೆಳತನಕನೇ ಭಕ್ತರು ಈ ದೇವರ ದರ್ಶನಕ್ಕೆ ಆಗಮಿಸಿದ್ದಾರೆ ಹೋದ ವರ್ಷ ಕೊರೋನಾ ಇದ್ದಿದ್ದರಿಂದ ಉತ್ಸವ ನಡೆದಿರಲಿಲ್ಲ ಆ ಕಾರಣ ಈ ವರ್ಷ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಇಲ್ಲಿ ಇಂದಿನ ದಿನ ಪೂರ್ಣ ಹಗಲು ಮತ್ತು ರಾತ್ರಿ ಮತ್ತು ನಾಳೆ ಸಾಯಂಕಾಲ ಶನಿವಾರ ಸಾಯಂಕಾಲದವರೆಗೂ ಈ ದೇವರ ದರ್ಶನ ಭಾಗ್ಯ ಲಭ್ಯವಿರುತ್ತದೆ ಭಕ್ತಾದಿಗಳು ಈ ಒಂದು ದರ್ಶನ ಭಾಗ್ಯವನ್ನು ದೇವರ ದರ್ಶನ ಭಾಗ್ಯವನ್ನು ಪಡೆದುಕೊಳ್ಳಬೇಕು ಜೊತೆಗೆ ಇಲ್ಲಿ ದೇವರಿಗೆ ಅನೇಕ ಬೇಡಿಕೆಗಳನ್ನು ಬೇಡಿಕೊಳ್ಳುತ್ತಾರೆ ಅದೆಲ್ಲ ತಮಗೆ ಗೊತ್ತಿರುವ ವಿಷಯವೇ ನಾವು ವಿಶೇಷವಾಗಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕಾದ್ರೆ ನಮಗೆ ಅಪಾರ ದ್ರವ್ಯಗಳು ಬೇಕು ಆ ಎಲ್ಲ ದ್ರವ್ಯಗಳನ್ನು ದೇವರು ಇಲ್ಲಿ ನಮಗೆ ಕರುಣಿಸುತ್ತಾನೆ ಆ ದಿಸೆಯಲ್ಲಿ ಈ ಒಂದು ಕಾಮಣ್ಣ ದೇವರ ಖ್ಯಾತಿ ಈ ನಾಡಿನಾದ್ಯಂತ ಪಸರಿಸಿದೆ ಈ ದೃಷ್ಟಿಯಲ್ಲಿ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಈ ದೇವರ ದರ್ಶನಕ್ಕೆ ಬರುತ್ತಾರೆ ಈ ವರ್ಷ ಅಂತೂ ಬಹಳಷ್ಟು ಭಕ್ತರು ಇಲ್ಲಿ ಆಗಮಿಸುತ್ತಿದ್ದಾರೆ ಅದೇ ನೋಡಿ ಇಲ್ಲಿ ನೋಡಿ ಇಷ್ಟು ಒಂದು ಅಪಾರ ಭಕ್ತ ಸಂಖ್ಯೆ ಮೊನ್ನೆ ಮಂಗಳವಾರದಿಂದಲೇ ಇಲ್ಲಿ ಜಮಾಯಿಸ್ತಾ ಇದೆ ಮತ್ತು ಇಲ್ಲಿ ಸುವ್ಯವಸ್ಥೆಯನ್ನು ಸತೆ ಕಾಪಾಡಿಕೊಳ್ಳಲಾಗಿದೆ ಭಕ್ತರು ತಮ್ಮ ಹರಕೆಗಳನ್ನು ಸಲ್ಲಿಸಲು ಮತ್ತು ಹೊಸದಾಗಿ ಬೇಡಿಕೆಗಳನ್ನು ಬೇಡಿಕೊಳ್ಳಲು ಈ ದೇವರ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ ಈ ವರ್ಷ ಅಪಾರ ಸಂಖ್ಯೆ ಇದೆ ಅಂತ ನಾನು ಆಗಲೇ ಹೇಳಿದೆ ಈ ಒಂದು ಅಪಾರ ಸಂಖ್ಯೆ ಹಿಂದಿನ ರಾತ್ರಿ ಮುಗಿಯುವರೆಗೂ ಇಷ್ಟೇ ಪ್ರಮಾಣದಲ್ಲಿ ಇರುತ್ತದೆ ಯಾವುದೇ ಇದರಲ್ಲಿ ಈ ಗದ್ದಲ ಗಲಾಟೆ ಅಥವಾ ಅಂದರೆ ಈ ಭಕ್ತ ಜನಸಂಖ್ಯೆಯನ್ನು ನೋಡಿ ನಮಗೆ ದರ್ಶನ ಸಿಗುವುದಿಲ್ಲ ಅಥವಾ ಲೇಟ್ ಆಗುತ್ತೆ ಅಂತ ಬೇಸರ ಮಾಡಿಕೊಳ್ಳದೆ ಈ ಒಂದು ದೇವರ ದರ್ಶನವನ್ನು ತಾವು ಪಡೆದುಕೊಳ್ಳಬೇಕು ಈ ದಿಸೆಯಲ್ಲಿ ಹೆಚ್ಚು ಉತ್ಸುಕತೆಯಿಂದ ಭಾಳ ಭಕ್ತಿ ಭಾವದಿಂದ ಯಾವುದೇ ಬೇಸರಿಕೆಯನ್ನು ತೋರಿಕೊಳ್ಳದೆ ಭಕ್ತರು ಸುಮಾರು 3-4 ತಾಸುವರೆಗೂ ಈ ಸರದಿ ಸಾಲಿನಲ್ಲಿ ನಿಂತು ಕಾಮದೇವರ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಅವರಿಗೆಲ್ಲ ನಾವು ಈ ಕಮಿಟಿಯಿಂದ ಮತ್ತು ನವಲಗುಂದ ನಗರದಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಜೊತೆಗೆ ಇಲ್ಲಿ ನಾವು ಒಬ್ಬ ಸಂದರ್ಶನನ್ನು ಸಂದರ್ಶಿಸಲು ಸರ್ ತಮ್ಮ ಊರು ನಮ್ಮ ರೊಟ್ಟಿಗೋಡ್ರಿ ರೊಟ್ಟಿಗೋಡ ನೀವು ಇದೇ ವರ್ಷ ಬಂದಿರೋ ಈ ಹೋದ ವರ್ಷ ಬಂದಿದ್ದೀರೋ ನೀವೇನು ಬೇಡಿಕೆ ಬೇಳ್ಕೊಳ್ಳಿಕ್ ಬಂದಿದ್ದೀರಿ ಮನೆ ಹಾಕ್ಸ್ಬೇಕಂತ ಹಾ ಮನೆಯನ್ನ ಕಟ್ಟಿಕೊಳ್ಳುವ ಒಂದು ಆಸೆಯಿಂದ ರೊಟ್ಟಿಗೋಡದಿಂದ ಇಲ್ಲೊಬ್ರು ಭಕ್ತರು ಬಂದಿದ್ದಾರೆ ತಾವು ಸರ್ ನಾವು ರೊಟ್ಟಿಗೋಡದ್ರಿ ಇದೇ ವರ್ಷ ಬಂದಿರಾ ಹಾ ಇದೇ ವರ್ಷ ಹಾ ನಿಮ್ಗೇನು ಈ ದೇವ್ರ ಬಗ್ಗೆ ನಿಮಗೆ ಭಾಳಷ್ಟು ಜನ ಹೇಳಿದ್ರಿಂದ ಬಂದಿದ್ದೀರಿ ಹೌದು ಹಾ ಹಾ ಮತ್ತೆ ನೀವು ಏನು ಬೇಡಿಕೆ ಬೇಡಿಕೊಳ್ಳಲು ಬಂದಿದ್ದೀರಿ ನಮ್ಮದು ಮದುವೆ ಸಂಬಂಧ ಬಂದ ಹಾ ವಿಶೇಷವಾಗಿ ನಮಗೆ ಜೀವನಕ್ಕೆ ಕುಟುಂಬ ರಚನೆ ಆಗಬೇಕು ಕುಟುಂಬ ರಚನೆ ಆಗಬೇಕಾದ್ರೆ ನಮಗೆ ಕಂಕಣ ಭಾಗ್ಯ ಕೂಡಿ ಬರಬೇಕು ಈ ಕಾಮದೇವರು ಕಂಕಣ ಭಾಗ್ಯವನ್ನು ಕರುಣಿಸುತ್ತಾನೆ ಆ ಒಂದು ನಂಬಿಕೆಯಿಂದಲೇ ಇಲ್ಲಿ ಭಕ್ತರು ಬರ್ತಾ ಇದ್ದಾರೆ ಸರ್ ತಮ್ಮ ಹೆಸರು ಯಶವಂತ ಯಶವಂತ ಯಾವರಿಂದ ಬಂದಿರಿ
ಹೆಬ್ಸೂರ್ ಇಲ್ಲೇ ನಮ್ಮ ಹೆಬ್ಸೂರಿಂದ ಬಂದಿದ್ದಾರೆ. ಯಶವಂತರ್, ನೀವು ಏನು ಹರಕೆ ಸಲ್ಲಿಸ್ಲಿಕ್ಕೆ ಬಂದಿದ್ದೀರಾ? ಹೌದು ಸರ್. ಏನು ನಿಮ್ಮ ಬಯಕೆ ಏನು ಈಡೇರ್ತಾ? ಇಲ್ಲ ಸರ್, ಈ ಸತ ಬಂದಿದೆ. ಈ ಸರಿ ನೀವು ಬೇಡಿಕೆ ಬೇಡ್ಕೊಳ್ಳಿಕ್ ಬಂದಿದ್ರಿ? ಏನ್ ಬೇಡ್ಕೊಂಡಿದ್ದೀರಿ? ಕಂಕನ್ ಭಾಗ್ಯ ಸರ್. ಕಂಕನ್ ಭಾಗ್ಯ, ಇವರು ನಮ್ಮ ಯಶವಂತವರು ಸಹ ಕಂಕನ ಭಾಗ್ಯವನ್ನ ಬೇಡಿಕೊಳ್ಳಲು ಆ ದೇವರಲ್ಲಿ ಬಂದಿದ್ದಾರೆ. ಆ ದೇವರು, ಕಾಮಣ್ಣ ದೇವರು ಇವರ ಕೋರಿಕೆಯನ್ನ ಬೇಡಿಕೆಯನ್ನ ಈಡೇರಿಸಲಿ ಅಂತ ನಾವು ಆಶಿಸೋಣ. ಮತ್ತೆ ಸರ್, ತಾವು ಹೋರಿ ಕೊಪ್ಪಳದಿಂದ ಬಂದಿದ್ದಾರೆ, ನೀವು ಇದೇ ಸರ್ ಬಂದಿದ್ರಿ? ಏನು ಬೇಡಿಕೆ ಬೇಡ್ಕೊಳ್ಳಿಕ್ ಬಂದಿರಿ? ಸಂತಾನ ಭಾಗ್ಯವನ್ನು. ಓ, ನಮ್ಮ ಕಾಮಣ್ಣ ದೇವರು ಆ ಸಂತಾನ ಭಾಗ್ಯವನ್ನು ಪ್ರಾಪ್ತಿಸುವ ದೇವರಾಗಿದ್ದರಿಂದ ಇಲ್ಲಿ ನಮ್ಮ ಕೊಪ್ಪಳದಿಂದ ಭಕ್ತರು ಸಂತಾನ ಭಾಗ್ಯವನ್ನು ಪಡೆದುಕೊಳ್ಳಲು ದೇವರಿಗೆ ಬೇಡಿಕೊಳ್ಳಲು ಬಂದಿದ್ದಾರೆ. ಅವರ ಒಂದು ಬಯಕೆಯನ್ನು ದೇವರು ಈಡೇರಿಸಲಿ ಅಂತ ನಾವು ಆಶಿಸೋಣ. ಮೇಡಮ್, ನೀವು ಇದೇ ಸಾರಿ ಬಂದಿರಾ? ಇಲ್ಲ ರೀ, ಬಂದು ಈಗಿನೇ ನೀವು ಹರಕೆ ಸಲ್ಲಿಸ್ಲಿಕ್ಕೆ ಬಂದಿದ್ದೀರಾ? ಏನ್ ಬೇಡ್ಕೊಂಡಿದ್ರಿ? ಮನಿ ಆಗ್ಲಿ ಅಂತ ಬೇಡ್ಕೊಂಡಿದ್ದೀವ್ರಿ. ಮನಿ ಆಗ್ಯದ? ನೀವು ಮನಿ ಆಗಿದೆ, ಯಾವ ಒಂದು ಸಂಕೇತ ಓದಿದ್ರಿ? ಛತ್ರಿ ಓದಿದ್ರಿ. ಒಂದ್ ವರ್ಷದೊಳಗೆ ನಿಮ್ಗೆ ಮನೆ ಕಟ್ಕೊಳ್ಳಿಕ್ ಸಾಧ್ಯ ಆಯ್ತಾ? ಈಗ ನೀವು ಹರಕೆ ಸಲ್ಲಿಸ್ಲಿಕ್ಕೆ ಬಂದಿದ್ದೀರಾ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಹಾಗೆ ನಿಮ್ಮ ಇಷ್ಟಾರ್ಥಗಳು ಈಡೇರಿದಂತೆ ನೀವು ಬೇರೆ ಒಂದು ಜನರಿಗೆ ಈ ದೇವರ ಮಹಿಮೆಯನ್ನು ನೀವು ಹೇಳಬೇಕಂತ ನಾವು ಕೋರಿಕೊಳ್ತಾ ಇದ್ದೇವೆ. ಮತ್ತೆ ಮೇಡಮ್, ತಾವು ಹುಬ್ಳಿಯಿಂದ ಬಂದಿದ್ದೀರಿ. ನೀವು ಏನು ಹರಕೆ ಸಲ್ಲಿಸ್ಲಿಕ್ಕೆ ಬಂದಿದ್ದೀರಾ? ಏನು ಬೇಡ್ಕೊಂಡಿದ್ರಿ? ತೊಟ್ಲ ಬೇಡ್ಕೊಂಡಿದ್ರಿ. ಮಗು ಆಯ್ತಾ ನಿಮಗೆ? ಒಳ್ಳೆಯದು, ಒಳ್ಳೆಯದು. ಈಗ ಹರಕೆ ಸಲ್ಲಿಸ್ಲಿಕ್ಕೆ ಬಂದಿದ್ದೀರಾ? ಓಕೆ ಮೇಡಮ್. ಇಲ್ಲೇ ಇದೆ ನೋಡ್ರಿ ಪಾಪು, ಅವ್ರ ಪಾಪು ಹಂಗ ಅದೇ ಗಂಡ ದಂಪತಿಗಳು ಸಮೇತವಾಗಿ ಒಂದು ತಮ್ಮ ಕರುಳಿನ ಕುಡಿಯನ್ನು ಎತ್ತಿಕೊಂಡು ಇಲ್ಲಿ ದೇವರ ದರ್ಶನಕ್ಕೆ ಬಂದಿದ್ದಾರೆ. ಹಲೋ ಪಾಪು, ಹಲೋ, ಹಾಯ್ 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 ಹಾಯ್. ನೀನು ಚೆನ್ನಾಗಿ ಬೆಳೀಕಂದ, ಚೆನ್ನಾಗಿ ಬೆಳೆದು ದೊಡ್ಡವನಾಗ. ಮತ್ತೆ ತಾವು ಯಾವ್ರಿ? ಮುನ್ನವಳ್ಳಿ. ಏನು ಬೇಡಿಕೆ ಸಲ್ಲಿಸ್ಲಿಕ್ಕೆ ಬಂದಿದ್ದೀರಾ? ಇದನ್ನ ಫಸ್ಟ್ ಟೈಮ್. ಏನು ಬೇಡ್ಕೊಳ್ಳಿಕ್ಕೆ ಬಂದಿದ್ದೀರಿ? ಏನು ಚಲೋ ಆಗಲಿ ಅಂತ ಹೇಳಿ ಇದನ್ನ ದೇವರಲ್ಲಿ ಒಟ್ಟಿನಲ್ಲಿ ನಮ್ಮ ಮನೆತನಕ್ಕೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿಕ್ಕೆ ಬಂದಿದ್ದೀರಿ. ಆಗಲಿ, ಆಗಲಿ, ದೇವ್ರ ತಮ್ಮ ಫಲವನ್ನು ಈಡೇರಿಸಲಿ. ಮೇಡಮ್, ನೀವು? ಹೌದ್ರಿ, ಇಲ್ಲಿ ಕಾಮಣ್ಣ ದೇವರು ಆರೋಗ್ಯ ಭಾಗ್ಯವನ್ನು ಕರುಣಿಸೋದ್ರಿಂದ ಇಲ್ಲೊಬ್ಬ ಭಕ್ತೆ ತಮ್ಮ ಕಾಲು ನೋವಿಗೆ ಆರಾಮಾಗಲಿ ಅಂತೇಳಿ ಬಂದು ಛತ್ರಿ ಏನು ತೊಗೊಂಡಿದ್ದೀರಿ? ಕುದುರೆಯನ್ನು. ಹಾಂ, ಕಾಮಣ್ಣನ ಕುದುರೆಯನ್ನು ಮತ್ತು ಪಾದವನ್ನು ಇವರು ಸಂಕೇತವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ತಾಯಿಗೆ ದೇವರು ಆರೋಗ್ಯವನ್ನು ಕರುಣಿಸಲಿ ಎಂದು ಹಾರೈಸೋಣ.